ಶಾಲಾ ಕಾಲೇಜುಗಳೆಲ್ಲ ರಜೆ ಇದ್ದ ಕಾರಣ ಬೇಸಿಗೆ ರಜೆಗೆಂದು ಅಜ್ಜಿ ಮನೆಗೆ ಬಂದಿದ ಐವರು ನಾಲೆಯಲ್ಲಿ ಈಜಲು ಹೋಗಿ ನೀರು ಪಾಲಾಗಿರುವ ಹೃದಯ ವಿದ್ರಾವಕ ಘಟನೆ ಮಂಡ್ಯ ತಾಲೂಕಿನ ದೊಡ್ಡ ಕೊತ್ತಗೆರೆ ಗ್ರಾಮದ ಬಳಿ ನಡೆದಿದೆ. ಸದ್ಯ ಮೂವರ ಶವ ಪತ್ತೆಯಾಗಿದ್ದು ಇನ್ನಿಬ್ಬರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅನಿಶಾ ಬೇಗಂ ವಯಸ್ಸು 10, ತಸ್ಮಿಯಾ ವಯಸ್ಸು 22, ಮೆಹ್ತಾ ವಯಸ್ಸು 10 ಶವ ಪತ್ತೆಯಾಗದು, ಅಶ್ರಕ್ ವಯಸ್ಸು 28, ಅಫಿಕಾ ವಯಸ್ಸು 22 ಶವ ಇನ್ನೂ ಪತ್ತೆಯಾಗಿಲ್ಲ. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರೆಲ್ಲರೂ ಬೆಂಗಳೂರಿನ ನೀಲಚಂದ್ರ ನಿವಾಸಿಗಳಾಗಿದ್ದು ಬೇಸಿಗೆ ರಜೆ ಹಿನ್ನೆಲೆ ಹಲ್ಲಗೆರೆಯ ಅಜ್ಜಿ ಮನೆಗೆ ಬಂದಿದ್ದರು ಎಂದು ದೊಡ್ಡ ಕೊತ್ತಗೆರೆ ಬಳಿಯ ವಿಶ್ವೇಶ್ವರಯ್ಯ ನಾಲೆಗೆ ಈಜಲು ಬಂದಿದ್ದರು. ಈ ವೇಳೆ ಬಾಲಕನೋರ್ವ ನಾಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಬಾಲಕನ ರಕ್ಷಣೆಗೆಂದು ಹೋದ ನಾಲ್ವರು ಕೂಡ ನೀರು ಪಾಲಾಗಿದ್ದಾರೆ. ಇದೀಗ ಮೂವರು ಶವ ಪತ್ತೆಯಾಗಿದ್ದು ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ಸಂಬಂಧ ಬಸರಾಳು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಗ್ನಿಶಾಮಕ ಸಿಬ್ಬಂದಿ ನುರಿತ ಈಜುಗಾರರಿಂದ ಶವಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ.